हेलो आल वेलकम बैक टू चैत्रास अभिरुचि इवत्तु नानोंदु स्पेशल आगिरुवंत रसमन तिळिसिकोडता इदीनि अदु यावुदु अंद्रे पुदीना रसम तुंबाने चेन्नागिरुत्ते ओम्मे एनादरु ई रसमन नीवु तिंद्रे ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಮನೆಯಲ್ಲಿರೋ ಪ್ರತಿಯೊಬ್ಬರು ಬಾಯಿ ಚಪ್ಪರಿಸ್ಕೊಂಡು ಆಹಾ ಓಹೋ ಅಂತ ತಿಂತಾರೆ ಅಷ್ಟು ರುಚಿಯಾಗಿರುವಂತಹ ರಸಮು ಈ ರಸಂನ ಮಾಡೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನನ್ನ ಬಳಸ್ತಾ ಇಲ್ಲ ಹಾಗೆ ಹಬ್ಬಗಳಲ್ಲಿ ಕೂಡ ನಾವು ಈ ರಸಂನ ಆರಾಮಾಗಿ ಮಾಡ್ಕೋಬಹುದು ಹಾಗೆ ಕಮ್ಮಿ ಪದಾರ್ಥಗಳನ್ನು ಬಳಸ್ಕೊಂಡು ತುಂಬಾನೇ ರುಚಿಯಾಗಿರುವಂತಹ ಪುದೀನಾ ರಸಂನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಪುದೀನಾ ರಸಂನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನು ಇಲ್ಲಿ ಒಂದು ಫ್ರೈಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ 2 ಸ್ಪೂನ್ ಅಷ್ಟು ಧನಿಯಾ ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ ನಂತರ ಅರ್ಧ ಸ್ಪೂನ್ ಅಷ್ಟು ಮೆಣಸುಕಾಳು ಮತ್ತೆ ಒಂದು 10 ರಿಂದ 12 ಒಣಮೆಣಸಿನಕಾಯಿ ಅದು ಗುಂಟೂರು ಮೆಣಸಿನಕಾಯಿ ತಗೊಂಡು ಫ್ಲೇಮ್ ಅನ್ನು ಸಿಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಪರಿಮಳ ಬರುವವರೆಗೂ ಹುರ್ಕೋಬೇಕಾಗುತ್ತೆ ಒಂದು 2 ರಿಂದ 3 ನಿಮಿಷಗಳ ಕಾಲ ಹುರ್ಕೊಂಡಿದ್ದಾದ ಮೇಲೆ ಈ ರೀತಿ ಬಣ್ಣ ಬದಲಾಗುತ್ತೆ ಹಾಗೆ ಒಳ್ಳೆ ಪರಿಮಳ ಬರ್ತಾ ಹೋಗುತ್ತೆ ಈಗ ಇದು ಡ್ರೈ ರೋಸ್ಟ್ ಆಗಿರೋದು ರೆಡಿ ಆಯ್ತು ಇದಕ್ಕೆ ಏನು ಎಣ್ಣೆ ಬಳಸಿಲ್ಲ ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಇದಿಷ್ಟು ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ ಆ ನಂತರ ಲಿಡ್ ಅನ್ನು ಕ್ಲೋಸ್ ಮಾಡಿ ತರ್ತರಿಯಾಗಿ ಇದನ್ನು ಪೌಡರ್ ಮಾಡ್ಕೋಬೇಕು ನೋಡಿ ಈ ರೀತಿ ತರ್ತರಿಯಾಗಿ ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಹಿಡಿಯಷ್ಟು ಪುದೀನಾ ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಹಾಕೋತಿದ್ದೀನಿ ಆನಂತರ ನಾನು ಇಲ್ಲಿ ಇಂಗಿನ ಪುಡಿಯನ್ನು ಹಾಕೋತಿದ್ದೀನಿ ಸುಮಾರು ಅರ್ಧ ಸ್ಪೂನ್ ಅಷ್ಟು ಹಾಕೋತಿದ್ದೀನಿ ನೀವೇನಾದರೂ ಬೆಳ್ಳುಳ್ಳಿ ತಿಂತೀರಾ ಅನ್ನೋದಾದರೆ ಈ ಟೈಮಲ್ಲಿ ಒಂದು 4 ರಿಂದ 5 ಬೆಳ್ಳುಳ್ಳಿ ಕಾಳು ಹಾಕಿಬಿಟ್ಟು ಇದಿಷ್ಟನ್ನು ತರ್ತರಿಯಾಗಿ ಮತ್ತೊಮ್ಮೆ ರುಬ್ಕೋಬೇಕು ಈ ರೀತಿ ರುಬ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ರಸಂ ಇವಾಗ ರಸಂ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ 1 ಕಪ್ಪಿನಷ್ಟು ಬೇಳೆ ಹಾಗೆ ಒಂದು ಟೊಮ್ಯಾಟೋನ ಚೆನ್ನಾಗಿ ಮೆತ್ತಗೆ ಬೇಯಿಸಿಟ್ಕೊಂಡು ಹಾಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋದಕ್ಕೆ ನೀರನ್ನು ಕೂಡ ಹಾಕಿದ್ದೀನಿ ಆನಂತರ ಹುಣಸೆಹಣ್ಣನ್ನು ಆಲ್ರೆಡಿ ನೆನೆಸಿಟ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಹುಣಸೆಹಣ್ಣಿನ ರಸನ ಈ ರೀತಿ ಸೆಪರೇಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹುಣಸೆಹಣ್ಣು ಬದಲಾಗಿ ಲಾಸ್ಟಲ್ಲಿ ನಿಂಬೆಹಣ್ಣನ್ನು ಕೂಡ ಬಳಸ್ಬೋದು ಆದರೆ ಈ ಪುದೀನಾ ರಸಂಗೆ ಹುಣಸೆಹಣ್ಣು ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ರುಚಿ ಇವಾಗ ಕ್ರಶ್ ಮಾಡಿಕೊಂಡಿರುವಂತಹ ಪುದೀನಾ ಹಾಗೆ ಮಸಾಲೆಗಳನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಇದನ್ನು ಈ ರೀತಿಯಾಗಿ ತರ್ತರಿಯಾಗಿ ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿರುತ್ತೆ ರಸಂ ತುಂಬ ಪೌಡ್ರಾಗಿ ಸಾಫ್ಟಾಗಿ ಮಾಡಿಕೊಂಡ್ರೆ ಎಲ್ಲ ಬ್ಲೆಂಡ್ ಆಗಿಬಿಡುತ್ತೆ ಅಷ್ಟು ಒಳ್ಳೆ ರುಚಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ತರ್ತರಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಈಗ ಈ ಎಲ್ಲ ಪದಾರ್ಥಗಳನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಹಾಗೆ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಿದ್ದೀನಿ ಕಲ್ಲುಪ್ಪಾದರೂ ಬಳಸ್ಬೋದು ಅಥವಾ ಪುಡಿ ಉಪ್ಪಾದರೂ ಬಳಸ್ಬೋದು ನಾನು ಪುಡಿ ಉಪ್ಪೇ ಬಳಸ್ತೀನಿ ನಂತರ ಒಂದು 10 ರಿಂದ 15 ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಈಗ ಫ್ಲೇಮನ್ನು ಮೀಡಿಯಮಲ್ಲಿಟ್ಕೊಂಡು ಚೆನ್ನಾಗಿ ಸಾರನ್ನು ಕುದಿಸ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಈ ರಸಮು ಕೆಮ್ಮು ಕಫ ನೆಗಡಿಗೂ ತುಂಬಾ ಒಳ್ಳೆಯದು ಈ ಪುದೀನಾ ರಸಂ ಹಾಗೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವು ಖಂಡಿತ ಮಾಡಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ನೀವೇ ನನಗೆ ಕಾಮೆಂಟ್ ಮೂಲಕ ತಿಳಿಸ್ತೀರಾ ಇವಾಗ ನೋಡಿ ಚೆನ್ನಾಗಿ ಕುದಿತಿದೆ ಇವಾಗ ಇದನ್ನು ಇದೇ ರೀತಿ ಒಂದು 4 ರಿಂದ 5 ನಿಮಿಷ ಕುದಿಸ್ಕೋಬೇಕಾಗತ್ತೆ ಮಸಾಲೆ ಹಾಗೆ ಪುದೀನಾ ಎಲ್ಲನೂ ಚೆನ್ನಾಗಿ ಬ್ಲೆಂಡ್ ಆಗಿ ಒಳ್ಳೆ ರಸಂ ರೆಡಿಯಾಗುತ್ತೆ ಇದಿನ್ನೇನು ಆಲ್ಮೋಸ್ಟ್ ಆಗ್ತಾ ಬಂತು ಅನ್ನೋ ಟೈಮಲ್ಲಿ ಒಂದು 10 ಪುದೀನಾ ಎಲೆಗಳನ್ನು ಈ ರೀತಿ ಕಟ್ ಮಾಡಿ ಹಾಕೋತಿದ್ದೀನಿ ಆನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಇದೆರಡು ಲಾಸ್ಟ್ ಇನ್ನೇನು ಆಗ್ತಾ ಬಂತು ಅನ್ನೋ ಟೈಮಲ್ಲಿ ಹಾಕಿಬಿಟ್ಟು ಆಫ್ ಮಾಡಿದ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ರಸಂ ರೆಡಿ ಆಯಿತು ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾರ್ಮಲ್ ಸಾರಿಗೆಲ್ಲ ರಸಮ್ಗೆಲ್ಲ ಹೇಗೆ ಒಗ್ಗರಣೆ ಮಾಡ್ತೀವಲ್ವಾ ಸಾಸಿವೆ ಜೀರಿಗೆ ಹಾಗೆ ಇಂಗನ್ನು ಹಾಕಿ ಅದನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆನ ಈ ರಸಮ್ಗೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುವಂಥ ಒಳ್ಳೆ ರುಚಿಯಾದ ಹಾಗೆ ಆರೋಗ್ಯಕರವಾದ ಪುದೀನಾ ರಸಂ ರೆಡಿಯಾಗುತ್ತೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ನಿಮ್ಮಲ್ಲಿರೋ ಪ್ರತಿಯೊಬ್ಬರು ಇದನ್ನು ಇಷ್ಟಪಟ್ಟು ತಿಂತಾರೆ ಖಂಡಿತವಾಗ್ಲೂ ನೀವು ಕೂಡ ಈ ಪುದೀನಾ ರಸಂ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ ಹಾಗೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಗಾಗಿ ನೋಟಿಫಿಕೇಷನ್ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಹಾಗಾಗಿ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಆಂಟಿಲ್ ದನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಟೇಕ್ ಕೇರ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ